ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಚುರುಮುರಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ, ಮತ್ತು ಅರಶಿನ, ಖಾರಪುಡಿ, ಕರಿಬೇಸೊಪ್ಪು, ಬೆಳ್ಳುಳ್ಳಿ, ಹುರುಗಡಲೆ, ಕಡಲೆಕಾಯಿ ಬೀಜ, ಮತ್ತು ಸೇವ್, ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸೌತೆಕಾಯಿ, ಮತ್ತು ಎರಡು ಕ್ಯಾರೆಟ್, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಂಡಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಇದಕ್ಕೆ ಈಗ ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರ್ಬೇ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಖಾರ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. ಇವಾಗ ಹುರುಗಡಲೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ಹಾಕೋದ್ರಿಂದ ಹೆಲ್ದಿ ಸ್ನ್ಯಾಕ್ಸ್, ಸಂಜೆ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಇವಾಗ ಇದಕ್ಕೆ ಕಡಲೆಪುರಿ ಹಾಕ್ಕೊಳ್ಳೋಣ. ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿರಲಿ. ಒಂದು ಎರಡು ನಿಮಿಷ ಕಡಲೆಪುರಿ ಎಲ್ಲ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ಮಾಡಿ ನೀವು ಒಂದು ವಾರ ಇದನ್ನು ಇಡ್ಬೋದು. ಚುರುಮುರಿ ಮಾಡೋ ಟೈಮಲ್ಲಿ ಇದಕ್ಕೆ ನೀವು ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಚುರುಮುರಿ ತಿನ್ನೋ ಟೈಮಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮುಂಚೆನೇ ಮಿಕ್ಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮುಂಚೆನೇ ಮಿಕ್ಸ್ ಮಾಡಿದ್ರೆ ಕಡಲೆಪುರಿ ಎಲ್ಲ ಸಾಫ್ಟ್ ಸಾಫ್ಟಾಗಿ ಹೋಗುತ್ತೆ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ಸೇವ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಸರ್ವಿಂಗ್ ಪ್ಲೇಟಿಗೆ ಇದನ್ನು ಸರ್ವ್ ಮಾಡಿ ಮೇಲೆ ಸೇವ್ ಹಾಕ್ಕೋಬೋದು. ಈ ಚಳಿಗಾಲಕ್ಕೆ ಖಾರ ಖಾರ ಕ್ರಿಸ್ಪಿ ಟೇಸ್ಟಿ ಚುರುಮುರಿ ರೆಡಿ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.